ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ನಮ್ಮನ್ನ ಒಳಗಡೆ ಹೋಗಿ ಬಿಡ್ತಾ ಇಲ್ಲ ಸರ್. ಒಳಗಡೆ ಏನ್ ನಡೀತಾ ಇದೆ? ಎಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಸರ್. ಏಯ್, ನಿಮ್ಮವರ ಸ್ಟೇಡಿಯಂ ಒಳಗಡೆ ಬರ್ತಾ ಇದೆಯಲ್ಲ, ಹೇಗಿದೆ ಮೈಗೆ? ಬುಲ್ಡೆಗ್ ಬಿಸಿನೀರು ಕಾಯಿಸ್ಬಿಡ್ತೀನಿ, ಹುಷಾರ್. ಹಿಂದಿನ ಹಗ್ಗ ದಾಟಿದ್ರೆ ನೀನು ಜೀವ ಸಹಿತ ವಾಪಸ್ ಹೋಗ್ತೀಯ, ಅದೇ ಮುಂದಿನ ಹಗ್ಗ ದಾಟಿದ್ರೆ ನೀನು ವಾಪಸ್ ಹೋಗಲ್ಲ, ನಿನ್ನ ಬಾಡಿ ಪೀಸ್ ಪೀಸ್ ಆಗಿ ಆಚೆ ಹೋಗುತ್ತೆ. Thank you.
ಆಶೀರ್ವಾದ ತಗೊಂಡ್ ಸಂಸಾರ ಎಲ್ಲ ಸಂತೋಷವಾಗಿದ್ದಾರೆ. ಮುಂದಿನ ಶುಕ್ರವಾರ ನನ್ ಮಗಳು ಮದುವೆ. ರಾಯರು ಸಂಸಾರ ಸಮೇತರಾಗಿ ಬರಬೇಕು. ಯಜಮಾನ್ರ ಕಾಲು ಬಿದ್ದು ಆಶೀರ್ವಾದ ತಗೋಮ್ಮ. ಒಂದ್ ನಿಮಿಷ ಲಕ್ಷ್ಮಿ, ಆ ದೇವ್ರ ಹತ್ರ ಮಂತ್ರಾಕ್ಷತೆ ಇದೆ ತಗೊಂಬಮ್ಮ. ಅಳಿಯಂದ್ರೆ ಏನ್ ಮಾಡ್ತಿದ್ದಾರೆ? ಅಮ್ಮ ಲಕ್ಷ್ಮಿ ಮಂತ್ರಾಕ್ಷತೆ ಕೇಳಿದೆ, ಏನಾಯ್ತಮ್ಮ? ಸ್ವಲ್ಪ ಬೇಗ ತಗೊಂಬಾರಮ್ಮ. ಅಣ್ಣ, ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ನಮ್ಮ ಅಣ್ಣನ ಮುಖ ಕಂಡ್ರೆ ಸಾಕು, ಮುಖ ತಿಳ್ಕೊಂಡು ಓಡಾಡ್ತೀಯ. ನಮ್ಮ ಅಣ್ಣ ಏನಾದ್ರೂ ಹೇಳ್ದೆ ತಲೆ ಹಾಕೊಳ್ದೆ ಅಡ್ಡಾಡ್ತೀಯ. ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನು? ಅಷ್ಟು ಕೊಪ್ಪ ನಿನಗೆ? ಚೇಚೆ, ಹಾಗೆಲ್ಲ ಏನು ಇಲ್ಲ ರೀ. ನನ್ ಮುಖ ನೋಡ್ಕೊಂಡು ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ನಾನ್ ದರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರ. ನನ್ ರಾಶಿ ಸರಿ ಇಲ್ಲ ಅಂತ ಬಂದು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊರಟೋದ್ರು. ಇದನ್ ದಿನನಿತ್ಯ ನೋಡಿ ನೋಡಿ, ಹೌದು ನನ್ ರಾಶಿ ಸರಿ ಇಲ್ದೇ ಇರೋಣ ನಮ್ಮ ಭಾವನೆ ನನ್ ಮನ್ಸಲ್ಲಿ ಬೇರೂರ್ ಬಿಟ್ಟಿದೆ ರೀ. ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನ್ ಈ ಮುಖ ನೋಡ್ಬಾರ್ದು ಅಂತಾನೆ. ಆವತ್ತು ನಿಮ್ಮ ಅಣ್ಣ ಛತ್ರಿ ಕೇಳ್ದಾಗ ನಾನ್ ತಂದ್ಕೊಡ್ಲಿಲ್ಲ. ಮದ್ವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಮಗಳಿಗೆ ನಾ ಕೊಟ್ಟ ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗೆ ತಾನೇ ಅವಮಾನ. ನಮ್ ಭಾವನ್ ತಾನೇ ಕೆಟ್ಟ ಹೆಸರು. ದೇವ್ರು ಚೆನ್ನಾಗಿಟ್ಟಿರ್ಲಿ. ಏನ್ ಸಮಾಚಾರ? ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ. ಇದೇ ಅವ್ರಿಗೆ ಅಪಾಯಿಂಟ್ ಮಾಡಿದಾರಣ್ಣ. ಬಹಳ ಸಂತೋಷನಪ್ಪ. ನೋಡಿದ್ಯಾ, ಎಲ್ಲ ನಿನ್ ಹೆಂಡತಿ ಕಾಲ್ಗುಣ. ನಿನ್ ಕೆಲಸ ಸಿಕ್ಬಿಡ್ತು. ಪಾಪ, ನಿನ್ ಕೆಲಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು, ಹರಕೆಗಳನ್ನ ಹೊತ್ತಿದ್ಲು, ಎಲ್ಲ ಅವಳ ರಾಶಿ ಫಲ ಕಣ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷ. ಚೇಚೆ, ಏನಮ್ಮ ಇದು? ಯಾಕಮ್ಮ, ಏನಾಯ್ತು? ನನ್ ಜನ್ಮಕ್ಕೆ ಕಾರಣವಾದ ನನ್ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು. ಆದ್ರೆ ಅದೇ ಜನ್ಮಕ್ಕೆ ದಾರಿ ದೀಪವಾಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ. ನನ್ಗೀಗ 100 ವರ್ಷ ಬದುಕಿದ ಸಂತೋಷ ಆಗ್ತಾ ಇದೆ. ಈ ಸಮಯದಲ್ಲಿ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ನನ್ ಪ್ರಾಣ ಹೋದ್ರು ಪರವಾಗಿಲ್ಲ. ಅಯ್ಯೋ ಹುಚ್ಚುಡುಗಿ, ಒಳ್ಳೇದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರ ಯಾಕೆ, ದೇವಸ್ಥಾನ ಯಾಕೆ? ಯಾವ್ದಮ್ಮ ರಾಶಿ? ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ, ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ. ಮನೇಲಿ ನಾವು ಬೆಕ್ಕನ್ ಸಾಕ್ತೀವಿ ಹೊರತು ಯಾರಾದ್ರೂ ನರಿನ ಸಾಕ್ತಾರ? ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದೆಯಾ ಅಂತ ನೋಡ್ಬೇಕೆ ಹೊರತು ರಾಶಿ ಯಾವುದು ಅಂತಂದಮ್ಮ. ತಪ್ಪು, ಅದು ತಪ್ಪು. ನೋಡು, ಇನ್ಮೇಲೆ ನಿನ್ ಕಣ್ಣೀರು ಯಾವತ್ತೂ ಹಾಕ್ಬಾರ. ಏನು ಅಣ್ಣ, ಸ್ವೀಟ್ಸ್ ಅಲ್ಲಿ ಕೊಡಯ್ಯ, ಅಲ್ಲಿ ಕೊಡು. ನಮ್ಮ ಬಂಧ ಅನುಬಂಧ ಸ್ವರ್ಗದ ರಾಚುವ ಹಾಗಿದೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳು ಒಂದೇ ಅಲ್ಲವೇ, ರೂಪಗಳು ಎರಡೆರಡು, ಹೃದಯ ಒಂದೇ. ಯಾರ್ಗೆಂತಾರೆ ನೋಡೋಣ. ಏ, ಏನು ನೋಡ್ತೀಯ, ಇಟ್ಕೋತಿಯಾ? ಬೇಗ ಬೇಗ ಹಾಕೋ, ಆತನಲ್ಲ. ಏ ಬಟ ಬಾಯಲ್ಲಿ ಹೋಗಿ ಚಿಪ್ಸ್ ಮಾಡ್ಕೊಂಬಾ, ಬಿಸಿ ಬಿಸಿ ಆಗಿರ್ಬೇಕು. ಅಂಗಡಿಗೆ ಹೋಗೋದಿದೆ, ಬಂದ್ಮೇಲೆ ಮಾಡ್ಕೊಳ್ಳ. ಮೊದ್ಲು ನಾನ್ ಹೇಳ್ದಷ್ಟು ಕೇಳು, ಹೋಗು. ಹಾಗಲ್ಲ, ಹೇಳ್ತಿದ ತಾನೆ, ಹೋಗಿ ಮಾಡ್ಕೊಂಡ್ ಬಾ. ನಾನೇ ಗೆದ್ದಿದ್ದು. ಹೆಣ್ಮಕ್ಳು ಯಾವಾಗ ಸೋಲ್ಬಾರ್ದು ಅಂತ ನಾನೇ ಬಿಟ್ಕೊಟ್ಟೆ. 3 4 5 6
7, 8, 9, 10, 11, 12, 13, 14. ಏನ್ ಹೊರಬಿಡ್ರಿ? ಕೆಲಸ ಎಲ್ಲ ಮುಗೀತು ಸರ್. ಓಹೋ, ಮುಗೀತು ಅಂತ ಯಾರು ಹೇಳಿದ್ದು? ಇಡಿ, ಇದರಲ್ಲಿ ಎಷ್ಟು ಮರಳಿ ಇದೆ ಅಂತ ಹೆಂಚು ಹೇಳಬೇಕು. ನಾವು ಕಾಡಾಡಿ ಮುಗಿಸೋದ್ರೊಳಗೆ ಹೇಳಬೇಕು. ಅರೆ, ಏನ್ ನಿಂತಿದ್ಯಾ? ಡೋಂಟ್ ವೇಸ್ಟ್ ಟೈಮ್, ಹೋಗಿ ಹೋಗು. ಸರ್, ಕರ್ನಾಟಕದಲ್ಲಿ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದಾರೋ ಅಷ್ಟು ಮರಳಿದರಲ್ಲಿದೆ. ಕಸ ಕಡ್ಡಿ ಕಲ್ಲು ಅಂತ ಏನಿದೆಯೋ ಅದು ನಿಮ್ಮಂಥವ್ರು. ಅನುಮಾನ ಇದ್ರೆ ಲೆಕ್ಕ ಹಾಕಿ ಸರ್, ಲೆಕ್ಕ ಸರಿ ಇರುತ್ತೆ.